ಹೌದು, ಅದನ್ನೇ ಲೂಟಿ ಹೊಡೆಯೋದಕ್ಕೆ ದುಡ್ಡು ಕಾಣ್ತಾ ಇದೆ. ಜನಗಳ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಕಾಣ್ತಾ ಇಲ್ಲ. ಯಾತಕ್ಕೆ ಮಾಸಾಶನನ ಆರು ತಿಂಗಳು ಏಳು ತಿಂಗಳಿಂದ ಕೊಡಲಿಲ್ಲ ಜನಕ್ಕೆ? ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ? ಯಾತಕ್ಕೆ ಬೆಳೆ ಪರಿಹಾರ ಇನ್ನೂ ಫುಲ್ ಕೊಡಲಿಲ್ಲ? ಮನೆ ಕಟ್ತಕ್ಕಂಥ ಸ್ಕಾಲರ್ಶಿಪ್ಪು, ಈಗ ನಿಮ್ಮ ಟ್ಯಾಪ್ಗಳು, ಮಕ್ಕಳು ಹೇಳ್ತಾರೆ ಸೈಕಲ್ ಯಾಕೆ ಕೊಡಲಿಲ್ಲ? ದುಡ್ಡು ಯಥೇಚ್ಛವಾಗಿ ತುಂಬ ತುಳುಕ್ತಾ ಇದ್ದರೆ ಅದು ಅಶೋಕ್ ಮನೇಲಿ ಇದ್ರೆ ಆಗಲ್ಲ. ಅಶೋಕ್ ಮನೇಲಿ ತುಂಬ ತುಳುಕ್ತಾ ಇದ್ರೆ ಆಗಲ್ಲ. ಮಂತ್ರಿಗಳ ಮನೇಲಿ ತುಂಬ ತುಳುಕ್ತಾ ಇದ್ರೆ ಆಗಲ್ಲ. ಖಜಾನೆ ದುಡ್ಡು ಖಜಾನೆಯಲ್ಲಿಟ್ಟು ಯಾರ್ಯಾರಿಗೆ ಯಾರು ಇವತ್ತು ನೆಸೆಸಿಟಿ ಇದೆ ಅದನ್ನು ರಿಲೀಸ್ ಮಾಡಿ ಹೇಳಿದ್ರೆ ಒಪ್ಕೋತೀನಿ. ಬಸ್ ಫೆಸಿಲಿಟೀಸ್ ಇಲ್ಲ. ನೆನ್ನೆ ಗುಬ್ಬಿಯೊಳಗೆ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ ಮಕ್ಕಳು, ಬಸ್ ಹಾಕಿಲ್ಲ ಅಂತೇಳಿ. ಮತ್ತು ಇಷ್ಟೊಂದು ಯಥೇಚ್ಛವಾಗಿ ದುಡ್ಡಿದ ಮೇಲೆ ಯಾತಕ್ಕೆ ಜನ ಇವತ್ತು ಬೇಸತ್ತೋಗಿದ್ದಾರೆ? ಯೋ ಬಿಡಿ, ಬೇಡ ಚರ್ಚೆ ಮಾಡೋದು. ಏನಾಗುತ್ತೆ ನೋಡಿ, ಜನ ಯಾವುದಕ್ಕೆ ಎಲ್ಲಿ ಕೊಟ್ಟವ್ರೆ? ಅದೇ ಪೇಪರ್ ತಾನೇ, ಪೇಪರ್ ತಾನೇ ನೋಡಿ. ಅಂತಿಮವಾಗಿ ಸತ್ಯ ಹೊರಗೆ ಬರಲೇಬೇಕಲ್ಲ. ಬೀದಿಲಿ ಓಟ್ಸ್ ಆಡಿಸ್ಕೊಂಡು ಹೊಡಿತಾರೆ, ಒಂದು ಟೈಮ್ ಬರುತ್ತೆ. ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕೀಗ? ಅವ್ರು ಯಾರೋ ಪಾಪ ಮಹಾನುಭಾವ್ರು ಹೇಳಲಿಲ್ವಾ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಗುಲಾಮರಾಗಿದ್ದು ಬಿಡ್ತೀವಿ ಅಂತೇಳಿ ಭಾಷಣ ಮಾಡಿದ್ರಲ್ಲ, ನಾಚಿಕೆ ಆಗಬೇಕು ಅವ್ರಿಗೆ, ನಾಚಿಕೆ ಆಗಬೇಕು ಆ ಮಂತ್ರಿಗಳಿಗೆ. ಆ ಸಮಾಧಾನ ಯಾವ ಮಟ್ಟಕ್ಕೆ ತೊಗೊಂಡೋಗಿ ಇವತ್ತು ನಿಲ್ಲಿಸ್ಲಿಕ್ಕೆ ಹೊರಟಿದ್ದಾರೆ? ಗುಲಾಮರ ಪದ ಇದೆಯಲ್ಲ ಮತ್ತು ಹಂಗಿದ್ರೆ ನಾನು ಅದು ಯಾವುದೋ ಇಬ್ರಾಹಿಂ ವಿಷಯದಲ್ಲಿ ಚರ್ಚೆ ಮಾಡಿದ್ದಕ್ಕೆ ಹೋ ಅಂದರು. ಇವತ್ತು ಆ ಸಮಾಜ ತಗೊಂಡು ಗುಲಾಮರು ಮಾಡೋದಕ್ಕೆ ಅವರಿಗೆ ರಿಸರ್ವೇಷನ್ ಕೊಟ್ಟಿರೋದು ಕಷ್ಟ ಇದೆ, ಕಷ್ಟ ಇದೆ. ಇವ್ರು ಹೋಗ್ತಿರ್ತಕ್ಕಂಥ ಮಾರ್ಗ ಎಲ್ಲಿಯವರೆಗೆ ಕ್ಯಾಪಿಟಲ್ ಅಸೆಟನ್ನು ಇವರು ದ್ವಿಗುಣಗೊಳಿಸ್ಕೊಳ್ಳಲ್ಲ, ಬರೀ ಸಾಲ ಮಾಡಿ ಇವತ್ತು ಅದನ್ನು ಬೇರೆ ಬೇರೆ ರೀತಿ ದುರ್ಬಳಕೆ ಮಾಡ್ಕೊಂಡ್ರೆ ಅದು ದೇಶದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮೇಲೆ ಒಂದು ಅಂತಿಮವಾದಂಥ ಒಂದು ಕೆಟ್ಟ ಪರಿಣಾಮ ಬೀರತಕ್ಕಂಥದ್ರಲ್ಲಿ ಸಂಶಯ ಇಟ್ಕೋಬೇಡಿ. ಇವತ್ತು ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ಅಂತೇಳಿ. ಒಂದು ಸರ್ಕಾರದ ಕೆಲಸ ಅವಾರ್ಡ್ ಕೊಡಬೇಕಾದ್ರೆ ಏನು ನಡೀತಿದೆ ಅಂತ ಮೊನ್ನೆ ನಿಮ್ಮ ಸಿ ಎ ಜಿ ಅವರು ಯಾರೋ ಒಂದು ರಿಪೋರ್ಟ್ ಕೊಟ್ಟವ್ರಲ್ಲ, ಪಿ ಎಸ್ ಸಿ ಅವರು ಸಿ ಎ ಜಿ ಅವರು ಒಂದು ರಿಪೋರ್ಟ್ ಕೊಟ್ಟವ್ರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈಗ 136,000 ಕೋಟಿ ಅನ್ನೋದು ಇದಕ್ಕೆ ಆಡಳಿತಾತ್ಮಕ ಮುಂಜಾನೆ ಕೊಟ್ಕೊಂಡ್ರು. ಅದು ಕೊಟ್ಟಿರೋದು ಯಾಕೆ ಕೊಟ್ಕೊಂಡವ್ರೆ? ಹಿಂದಿನ ಸರ್ಕಾರದಲ್ಲೂ ಕೊಟ್ಟರು, ಇಲ್ಲೂ ಕೊಟ್ಟರು. ಕೊಟ್ಟಿದ್ದಾಕೆ ಚುನಾವಣೆ ಟೈಮಲ್ಲಿ ಯಾವ 4 ಜನ ಕಾಂಟ್ರಾಕ್ಟರ್ಗಳಿಗೆ ತುಪ್ಪ ಸರೋಗ್ಬಿಟ್ಟು ದುಡ್ಡು ಕೊಡ್ದು ನಿಮಗೆ ಕೆಲಸ ಕೊಡ್ತೀವಿ ಅಂತ ಈ ಚುನಾವಣೆ ನಡೆಸೋದಕ್ಕೆ ದುಡ್ಡು ವಸೂಲಿ ಮಾಡಬೇಕಲ್ಲ. ಈಗ 136,000 ಕೋಟಿ ಈಗ ಆಲ್ರೆಡಿ ಅಪ್ರೂವಲ್ ಕೊಟ್ಕೊಂಡವರಲ್ಲ, ಹಿಂದೆ ಇದ್ದಿದ್ದ ಕಾಂಗ್ರೆಸ್ ಸರ್ಕಾರ, ಈಗಿನ ಬಿ ಜೆ ಪಿ ಸರ್ಕಾರ. ಇನ್ನೂ ಅರಿಯರ್ಸ್ ಬಿಲ್ ಎಷ್ಟು ಇಟ್ಕೊಂಡಿದ್ದಾರೆ ಒಂದೊಂದು ಇಲಾಖೆಯಲ್ಲಿ ಕೆಲಸ ಮಾಡಿರೋದಕ್ಕೆ? ಈ 136,000 ಕೋಟಿ ಅಪ್ರೂವಲ್ ಕೊಟ್ಕೊಂಡಿರೋದಕ್ಕೆ ಇವತ್ತು ಸರ್ಕಾರದಲ್ಲಿ ಪ್ರತಿ ವರ್ಷ ನೀರಾವರಿ ಇಲಾಖೆಗೆ ಎಷ್ಟು ಹಣ ಹಂಚಿಕೆ ಮಾಡ್ತಾ ಇದ್ದಾರೆ? 8,000 ಕೋಟಿ 9,000 ಕೋಟಿ ವರ್ಕು. ಇವತ್ತು ಒಂದು ಎಷ್ಟು ವರ್ಷ ಬೇಕು 136,000 ಕೋಟಿ ಇವತ್ತು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ? ಇದು ನಡೀತಾ ಇರ್ತಕ್ಕಂಥದ್ದು. ಜಿ ಎಸ್ ಟಿ ಸಂಗ್ರಹದಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದ್ದೇವೆ. ಆದರೆ ನಮ್ಮ ರಾಜ್ಯದ ಜನತೆ ಕಟ್ತಕ್ಕಂಥ ತೆರಿಗೆ ಹಣ ನಮ್ಮ ರಾಜ್ಯದ ಜನತೆಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ಏನು ನೆನ್ನೆ ಮುಖ್ಯಮಂತ್ರಿಗಳು ಹೇಳೋರಲ್ಲ ಹಣಕಾಸು ಆಯೋಗದಿಂದ ನಮ್ಗೆ ಅನ್ಯಾಯ ಆಗಿದೆ. ಮುಖ್ಯಮಂತ್ರಿಗಳ ಹೇಳಿಕೆನೆ ಹಣಕಾಸು ಆಯೋಗದಿಂದ ನಮ್ಗೆ ಅನ್ಯಾಯ ಆಗಿದೆ. ಇಲ್ಲಿ ವಿಧಾನಸಭೆಯಲ್ಲಿ ಹೇಳಿದ್ರೆ ಆಯ್ತಾ? ಹೋಗಲ್ಲಿ ನರೇಂದ್ರ ಮೋದಿ ಮುಂದೆ ಕೂತ್ಕೋಬೇಕಲ್ಲ, ದಮ್ಮು ತಾಕ ತಲೆ ತೋರಿಸ್ಬೇಕಲ್ವ ಇವರು? ನಾನು ಅದಕ್ಕೆ ಹೇಳ್ತಾ ಇರೋದು ಇ ಡಬ್ಲ್ಯೂ ಎಸ್ ಇರಲಿ, ಕೈ ಹಾಕಿರೋದು ಇದೆಲ್ಲ ಬೇರೆ ಒಂದು ಭಾಗ. ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ತೀರ್ಮಾನ ಆಗೋಗಿದ್ದಾವೆ. ರಿಸರ್ವೇಷನ್ ಅಂತಕ್ಕಂಥದ್ದು 50% ಮೀರಬಾರದು ಅಂತ ಇಲ್ಲಿ ಕೆಲವು ಕೋರ್ಟ್ಗಳಲ್ಲಿ ಈಗ ತಮಿಳ್ನಾಡು 67% ಮಾಡ್ಕೊಂಡಿದ್ದಾರೆ, ಕೋರ್ಟ್ನಲ್ಲಿದೆ. ಅದನ್ನು ಕೋರ್ಟ್ನಲ್ಲಿ ತೀರ್ಮಾನ ಆಗದೇ ಇರತಕ್ಕಂಥ ರೀತಿಯಲ್ಲಿ ತಮಿಳ್ನಾಡು ಸರ್ಕಾರದವರು ಅವ್ರು ಯಾಕೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತೀರ್ಪು ಬಂದಿಲ್ಲ, ಅದಿನ್ನು ಕೋರ್ಟ್ನಲ್ಲಿದೆ.
ಹಲೋ ನಮ್ಮ ಯಾ ಇದು ನೋಡಿ ನಾನು ಈ ನಾನು ಮಿಸಲಾತ ಅನುಕೂಲ ಆಗಬೇಕು ಅಂದ್ರೆ ಸಮುದಾಯಗಳೇ ಮಿಸಲಾತ ಮಾಡ್ತಾ ಇದ್ದಾರೆ ಅನಿಲ್ದೆ ಇದ್ದವರಿಗೆ ಮಿಸಲಾತ ಅನುಕೂಲ ಆಗಬೇಕು ಅನ್ನುವಂತ ನೋಡಿ ಇಲ್ಲಿ ಇಲ್ಲಿ ಸಮುದಾಯಗಳೇ ಮಿಸಲಾತ ಇಲ್ಲಿ ಒಂದು ನಿಮಿಷ ಇರಿ ಈಗ ಪ್ರಬಲ ಕೋಮುಗಳು ಇದ್ದಾವೆ ಏನು ಅವರು ಎಲ್ಲರೂ ಈಗ ಸ್ಥಿತಿವಂತರಿದ್ದಾರಾ ಹೌದಪ್ಪ ಇದೆಲ್ಲ ಮಾಡಬೇಕಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಮಾಡಿದಂತ ಸರ್ಕಾರದ ಆದೇಶಗಳು ಇವತ್ತು ಆ ಆದೇಶಗಳು ಜಾರಿಗೆ ಬರಬೇಕಲ್ಲ ಅಲ್ಲಿ ಬರಬೇಕು ಸುಮ್ಮನೆ ಬರಿ ಘೋಷಣೆ ಮಾಡಿದ್ರೆ ಆಗಲ್ಲ ಜಾರಿಗೆ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಂವಿಧಾನದ ವ್ಯವಸ್ಥೆಯ ಇನ್ಸ್ಟಿಟ್ಯೂಷನ್ಗಳೇನಿದೆ ಆ ಇನ್ಸ್ಟಿಟ್ಯೂಷನ್ಗಳು ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ ನಾನು ಹೇಳೋದು ಬಿ ಜೆ ಪಿಯವರು ಇವತ್ತು ಜನತೆಗೆ ಇವತ್ತು ಯಾವುದೋ ಒಂದು ಕನ್ನಡಪ್ರಭ ಪತ್ರಿಕೆಯಲ್ಲಿ ನೋಡಿದೆ ಒಂದು 6 ಪೇಜೋ 8 ಪೇಜೋ ನಮ್ಮ ಮಾಜಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳದು ಏನು ಕಲರ್ಫುಲ್ ಫೋಟೋಗಳಾಕಿ ಏನು ಯಾರು ಮಾಡದೇ ಇರೋ ಸಾಧನೆ ಮಾಡಿಬಿಟ್ಟಿದ್ದಾರೆ 3 ವರ್ಷದಲ್ಲಿ ಅಂತೇಳಿ ಒಂದು 6 ಪೇಜೋ 8 ಪೇಜೋ ನೋಡಿದೆ ಜಾಹೀರಾತನ್ನು ಮಣ್ಣು ಇಕ್ಕಬೇಕು ಇವರು ಆ ಜಾಹೀರಾತು ಇಟ್ಕೊಂಡು ಅಲ್ಲಿ ಗ್ರೌಂಡ್ ರಿಯಾಲಿಟಿಗೆ ಹೋದ್ರೆ ಗೊತ್ತಾಗುತ್ತೆ ಈ 3 ವರ್ಷದಲ್ಲಿ ಈ ರಾಜ್ಯ ಎಲ್ಲಿಗೆ ತಗೊಂಡು ಹೋಗವ್ರೆ ಅಂತೇಳಿ ಪಾಪ ಹೇಳೋದಲ್ಲ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ ಮಾಡ್ಕೊಂಡು ಕೂತವನೆ ಅಸೆಂಬ್ಲಿಗೆ ಹೋಗಿದೆ ಅಂತೇಳಿ ಕಾಮೆಂಟ್ಸ್ ಮಾಡಿದ್ರಲ್ಲ ಇವತ್ತು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಏನು ಹೇಳವ್ರೆ ಗೌರವವೋ ಅಗೌರವವೋ ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರಗೆ ಬರುತ್ತೆ ನಾನು ಒಂದು ನಿಮಿಷ ಅದು ನನಗೆ ಸರ್ಕಾರವೇ ಬರಲಿಲ್ವಲ್ಲ ನನ್ನ ಮುಂದೆ ಯಾರೂ ಬಂದೇನು ಹೇಳಿಲ್ವಲ್ಲ ನನ್ನ ನಿಲುವು ಈ ನಾಡಿನಲ್ಲಿ ಇರ್ತಕ್ಕಂಥ ಬಡತನ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ಎಲ್ಲ ಸಮಾಜದಲ್ಲೂ ಬಡತನ ಅಂತಕ್ಕಂಥದ್ದು ಇದೆ ಈಗಾಗಲೇ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾವ ಸಮಾಜಗಳಿಗೆ ಯಾವ್ಯಾವ ಮೀಸಲಾತಿ ಕೊಟ್ಟರು ಅವತ್ತಿನ ಪ್ರಾರಂಭಿಕ ಹಂತದಲ್ಲಿ ಆಯಾ ಸಮಾಜಗಳಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜು ಆ ಒಂದು ಮೀಸಲಾತಿ ವ್ಯವಸ್ಥೆಯಿಂದ ಸರ್ಕಾರಗಳು ಆ ಒಂದು ಕುಟುಂಬಗಳನ್ನು ಮೇಲೆತ್ತಿದ್ದಾರೆ ಸಮಾಜಗಳನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇದು ಇವೆಲ್ಲ ಡೀಟೇಲ್ ಎನ್ಕ್ವೈರಿ ರಿಸರ್ಚ್ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಕೆಲವೇ ಕೆಲವು ಇಡೀ ಮಂದಿ ಮೀಸಲಾತಿಯನ್ನು ಪಡೆದವರೇ ಮತ್ತೆ ಮತ್ತೆ ಪುನಃ ಆ ಮೀಸಲಾತಿಯ ಉಪಯೋಗ ಮಾಡಿಕೊಂಡು ವೈಯಕ್ತಿಕವಾದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿರೋದು ಬೇರೆ ಆ ಮೀಸಲಾತಿ ವ್ಯವಸ್ಥೆ ಒಳಗೆ ಆದರೆ ಈ ಮೀಸಲಾತಿ ಅಂತಕ್ಕಂಥದ್ದು ಆ ಧ್ವನಿ ಇಲ್ಲದಿರತಕ್ಕಂಥ ವರ್ಗ ಮತ್ತು ಈ ಸಮಾಜದಲ್ಲಿ ಬದುಕ್ತಕ್ಕಂಥದ್ರಲ್ಲಿ ಯಾವ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾದಂಥ ರೀತಿಯಲ್ಲಿ ಆ ಎಲ್ಲ ಸಮಾಜಗಳು ಆ ಸಮಾಜದ ಪ್ರತಿ ಕುಟುಂಬಗಳು ಬಲಾಢ್ಯವಾಗಿ ಶಕ್ತಿಯುತವಾಗಿ ಬೆಳಿಬೇಕಲ್ಲಿ ಅವರಿಗೆ ಅದು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನಾನು ಹೇಳ್ತಕ್ಕಂಥದ್ದು ನಂತರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀನಿ ಯಾವ್ಯಾವ ಸಮಾಜಕ್ಕೆ ಏನು ಮೀಸಲಾತಿ ಕೊಡಬೇಕು ಅಂತೇಳಿ ಇಲ್ಲಿ ಇರ್ತಕ್ಕಂಥದ್ದು ನನ್ನ ಮುಂದೆ ಇವತ್ತು ಈ ಒಂದು ದೇಶದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಈಗ ಪಂಚಮಶಾಲಿ ಲಿಂಗಾಯತರುಗಳು ನಮಗೆ 2A ಇದು 2A ಕೇಳಿದ್ರು ಅವರು ಅಲ್ವೇ 2A ಸೇರಿಸಿ ಅಂತ ಹೇಳಿ ಅವರೇನು 2A ಸೇರಿಸಲಿಲ್ಲ ಅದನ್ನು ಅವ್ರಿಗೆ 2D ಅಂತಕ್ಕಂಥದ್ದು ಏನಿದೆ ಪಂಚಮಶಾಲಿ ಲಿಂಗಾಯತರು ಈಗಾಗಲೇ 3B ಇದ್ದಾರೆ ಆ 3B ಇರ್ತಕ್ಕಂಥದ್ದನ್ನು 2D ಮಾಡ್ಕೊಂಡಿದ್ದಾರೆ ಇದಿಷ್ಟೇ ಮಾಡಿರ್ತಕ್ಕಂಥದ್ದು ಅದರಿಂದ ಇವರು ಮುಂದೆ ಇನ್ನೇನೇನು ಜನಗಳಿಗೆ ಹೂ ಮುಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಗೊತ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅದರಿಂದ ನಿನ್ನೆ ದಿನದ ಈ ತೀರ್ಮಾನ ಸುದೀರ್ಘವಾಗಿ ರಾಜ್ಯದಲ್ಲಿ ಈ ರಾಜಕೀಯ ಪಕ್ಷಗಳ ಬ್ಯಾಕ್ಗ್ರೌಂಡಲ್ಲಿ ಇದ್ದುಕೊಂಡೇ ಹಲವಾರು ಸಮಾಜಗಳನ್ನು ಎತ್ಕಡ್ತಕ್ಕಂಥ ಕೆಲಸ ಏನು ಮಾಡಿದ್ರು ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೋಬೇಕು ಅಂತ ಈಗ ಅದರ ಸುಳಿಯಲ್ಲಿ ಈ ಸರ್ಕಾರವೇ ತಗಲಾಕೊಂಡಿದ್ದಾರೆ ಜನತೆಗೆ ಯಾವುದೇ ಸಮಾಜಗಳಿರಲಿ ಇವತ್ತು ಆ ಮಾರ್ಗಸೂಚಿಗಳ ಅಡಿಯಲ್ಲಿ ಯಾವ ಸಮಾಜದ ಪರಿಸ್ಥಿತಿಗಳು ಏನಾಗಿದೆ ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಯಾವ್ಯಾವ ಸಮಾಜಗಳ ಪರಿಸ್ಥಿತಿ 75 ವರ್ಷಗಳ ನಂತರವೂ ಯಾವ ಸ್ಥಿತಿಯಲ್ಲಿದ್ದಾರೆ ಇದೆಲ್ಲದರ ಮಾಹಿತಿಗಳನ್ನು ಇಟ್ಕೊಂಡು ಇವತ್ತು ಈ ಮೀಸಲಾತಿಗೆ ಸಂಬಂಧಪಟ್ಟಾಗೆ ನಾವು ಚರ್ಚೆ ಮಾಡಬೇಕಾಗ್ತದೆ
ಇದನ್ನು ಸುಮ್ಮನೆ ಸಂತೆಯಲ್ಲಿ ನಿಂತ್ಕೊಂಡು ಮಾಡಲಿಕ್ಕಾಗಲ್ಲ ಇದನ್ನು ಈ ಕಾರ್ಯಕ್ರಮಗಳನ್ನು. ಅದರಿಂದ ಸರ್ಕಾರ ನೆನ್ನೆ ತೀರ್ಮಾನ ಏನಿದೆ ಇದು ಅತ್ಯಂತ ನಾಡಿನ ಜನತೆಗೆ ದ್ರೋಹ ಬಗೆಯತಕ್ಕಂತ ರೀತಿಯ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲೂ ಪಂಚಮಶಾಲಿ ಸಮಾಜದ ಮಹಾಸ್ವಾಮೀಜಿಯವರನ್ನು ಬೀದಿನಲ್ಲಿ ಪಾದಯಾತ್ರೆ ಮಾಡಿಸಿ ಅವರು ಹಲವಾರು ಪಂಚಮಶಾಲಿಯ ನಾಯಕರುಗಳು ಹೋರಾಟ ಮಾಡಿ ಇವತ್ತು ಅವರಿಗೆ ಕೊಟ್ಟಂಥ ವೀರಶೈವ ಸಮಾಜಕ್ಕಿದ್ದಂಥ 3B ಸೈಲೆಂಟ್ ಮಾಡಿ 2D ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು ಇಲ್ಲಿವರೆಗೆ ರಂಗ ಅಂತ ಕರೀತಿದ್ದನ್ನು ಮುಂದಿನ ದಿನಗಳನ್ನು ಮಂಗನ ಮಾಡ್ಕೊಂಡಿದ್ದಾರೆ, ಮಂಗ ಅಂತ ಕರೀರಿ ಅಂತ ಹೇಳಿದ್ದಾರೆ. ನಂತರ ಈಗ ನಿಮ್ಮ EWS ಇದೆಯಲ್ಲ, ಈಗ ಹೊಸದಾಗಿ ಸ್ಪೆಷಲ್ ಕ್ಯಾಟಗರಿ ಈಗ 10% ಮಾಡೋದಲ್ಲ ಕೇಂದ್ರ ಸರ್ಕಾರ, ಅದರಲ್ಲಿ ಬರ್ತಕ್ಕಂಥ ಕ್ಯಾಟಗರಿಗಳೇನಿದ್ದಾವೆ ಜಾತಿಗಳು ಅವಕ್ಕೆ ಮೀಸಲಾತಿಯನ್ನು ಹಂಚಿದ ನಂತರ ಬಾಕಿ ಉಳಿಯತಕ್ಕಂಥ ಒಂದು ಪರ್ಸೆಂಟೇಜ್ನಲ್ಲಿ ಈ ಎರಡು ಸಮಾಜಗಳಿಗೆ ಎಷ್ಟು ಇರ್ತಕ್ಕಂಥ ಈಗ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಮುಂದಿನ ಸಂಪೂರ್ಣ ವರದಿಗಳು ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರು ಕೊಡೋದ್ರೊಳಗೆ ಸರ್ಕಾರವೇ ಇರೋಲ್ವಲ್ಲ. ಆಮೇಲೆ ಮೊನ್ನೆ ದಿನ ಉತ್ತರ ಪ್ರದೇಶದಲ್ಲಿ ಏನು ಕೆಲವು ತೀರ್ಮಾನಗಳು ಮಾಡಿದರು ರಿಸರ್ವೇಷನ್ ವಿಷಯದಲ್ಲಿ, ಹೈಕೋರ್ಟಿಗೆ ಅದನ್ನು ರಿಜೆಕ್ಟ್ ಮಾಡಿ ಹಳೆಯ ರಿಸರ್ವೇಷನ್ನಲ್ಲೇ ಇವತ್ತು ಚುನಾವಣೆ ನಡೆಸ್ಕೊಳ್ಳಿ ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮೊನ್ನೆ. ಇವೆಲ್ಲ ಅಂತಿಮವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನು ಕೆಲವು ಮಾರ್ಗಸೂಚಿಗಳನ್ನು ಇಟ್ಟಿದ್ದಾರೆ ಮತ್ತು ಕಾನೂನಿನ ವ್ಯಾಪ್ತಿಯೊಳಗೆ ಯಾವ ರೀತಿಯ ತೀರ್ಮಾನಗಳಾಗಬೇಕಾಗ್ತದೆ ಅಂತಿಮವಾಗಿ ಆ ಒಂದು ಕಾನೂನಿನ ತೀರ್ಪುಗಳಿಗೆ ಎಲ್ಲರೂ ತಲೆಬಾಗಲೇಬೇಕಾಗ ಯಾವ ಸರ್ಕಾರ ಇದ್ದರೂ ತಲೆಬಾಗಲೇಬೇಕು. ಅದರಿಂದ ಈ ಒಂದು ವಿಷಯದಲ್ಲಿ ಅವರು ಚುನಾವಣೆಗೋಸ್ಕರವಾಗಿ ಏನೂ ಇವ್ರ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಸುಮ್ಮನೆ ಏನೋ ಇದಕ್ಕೆ ಸ್ಪಂದನೆ ನೀಡಿದ್ದಾರೆ ಅಂತಕ್ಕಂಥ ಭಾವನೆ ಮೂಡಿಸ್ತಕ್ಕಂಥದ್ದಕ್ಕೆ ನೆನ್ನೆಯ ತೀರ್ಮಾನ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.